ಹಾಯ್, ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ಸರ್, ಹೆಚ್ಚು ಕಡಿಮೆ 2016 ನನ್ನ ದರ್ಶನ್ ಸರ್ನ ಫಾಲೋಅಪ್ ಮಾಡಿಕೊಂಡು 2016 ಅಲ್ಲಿ ಕಮಿಟ್ ಆಯಿತು. ಅದಾದಮೇಲೆ ನನಗೆ ಒಳ್ಳೆ ಡೈರೆಕ್ಟರ್ಗಳು ಸಿಗದೆ ಇರೋ ಕಾರಣ ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡೇ ಹೋದ್ವಿ. ಕಾರಣಾಂತರಗಳಿಂದ ಕಮಿಟ್ ಆಗಿದ್ದ ಡೈರೆಕ್ಟ್ರು ಬೇಡ ಅಂತೇಳಿ ನಾನು ದರ್ಶನ್ ಸರ್ ಕೊನೆಗೆ ಮಾತಾಡಿಕೊಂಡು ತರುಣ್ ಸುಧೀರ್ ನಮ್ಮ ಡೈರೆಕ್ಟರ್ ಅವ್ರ ಕೈಲಿ ಮಾಡ್ಸೋಣ ಅಂತೇಳಿ ಒಂದು ಇದಾಯಿತು. ಸೊ ಇನ್ನು ಸ್ಟಾರ್ಟ್ ಆದಮೇಲೆ ನನಗೆ ಚೌಕಾ ಸಿನಿಮಾ ನೋಡಿದ್ಮೇಲೆ ರಾಬರ್ಟ್ ಅನ್ನೋ ಕ್ಯಾರೆಕ್ಟ್ರ್ ತುಂಬ ಇಷ್ಟ ಆಯಿತು. ಸೊ ಫೈನಲಿ ನನಗನ್ಸಿದ್ದೇನು ಅಂದರೆ ಅಲ್ಲಿ ಬೇರೆ ಬೇರೆ ಟೈಟ್ಲಿಟ್ಟು ನಾವು ಯಾಕೆ ಎಕ್ಸ್ಪೆರಿಮೆಂಟ್ ಮಾಡಬೇಕು, ರಾಬರ್ಟ್ ಅನ್ನೋ ಟೈಟ್ಲನ್ನು ಹೇಳೋಣ ಅಂತೇಳಿ ಕೊನೆಗೆ ನಮಗೆ ದೇವ್ರ ದಯಿಂದ ರಾಬರ್ಟ್ ಅನ್ನೋ ಕ್ಯಾರೆಕ್ಟ್ರಿಗೆ ಸೂಟ್ ಆಗುವಂಥ ಒಂದು ಸ್ಕ್ರಿಪ್ಟೇ ಸಿಕ್ತು. ಸೊ ಖುಷಿಯಾಗಿ ಅದನ್ನು ಆಲ್ಮೋಸ್ಟ್ ಒಂದು 1 ಇಯರ್ ಪ್ರಿಪ್ರೇಷನ್ ಮಾಡಿಕೊಂಡು ಇವಾಗೆಲ್ಲ ಫುಲ್ ಫ್ಲೆಡ್ಜ್ ಆಗಿ ಇವತ್ತು ಸ್ಟಾರ್ಟ್ ಆಗ್ತಾಯಿದೆ. ಸೊ ಆಲ್ಮೋಸ್ಟ್ ದರ್ಶನ್ ಸರ್ದು ಡೆಡಿಕೇಷನ್ ಇರ್ಬೋದು, ಆಮೇಲೆ ತರುಣ್ ಸುಧೀರ್ ಅವರ ಪ್ರಿಪ್ರೇಷನ್ನು, ಸುಧಾಕರ್ ಅವ್ರ ಪ್ರಿಪ್ರೇಷನ್ನು, ಸೊ ದೇವ್ರದಿಂದ ನಮ್ಮ ಎಫರ್ಟು ಜನಗಳ ಮುಂದೆ ಒಂದು ದೊಡ್ಡ ರೀತಿಯಲ್ಲಿ ಬರಲಿ ಅಂತ ಒಂದು ದೇವ್ರ ಸನ್ನಿಧಾನದಲ್ಲಿ ಇವತ್ತು ಮುಹೂರ್ತ ಮಾಡಿದ್ವಿ. ರಾಬರ್ಟ್ ಹೇಳಿದಾಗ ಫಸ್ಟ್ ಫಸ್ಟು ರಾಬರ್ಟ್ ಅನ್ನೋ ಟೈಟ್ಲ್ ಕೇಳಿದಾಗ ಬೇಡನೇ ನಮ್ಮ ಬೇಕಾದ್ರೆ ಬೇರೆ ಏನಾದರೂ ಹೇಳೋಣ ಹಂಗೆ ಹಿಂಗೆ ಅಂತೇಳಿ ಸುಮಾರು ಡಿಸ್ಕಷನ್ ಆಯಿತು. ಸೊ ನಾನು ಅವ್ರಿಗೆ ಹೇಳಿದೆ, ಸರ್ ಒಬ್ಬ ಪ್ರೊಡ್ಯೂಸರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಫ್ಯಾನ್ ಆಗಿ ಸಿನಿಮಾ ಮಾಡ್ತಾಯಿದ್ದೀನಿ. ಯಾಕಂದರೆ ಮುಖ್ಯವಾಗಿ 7th standard ನನ್ನ ದರ್ಶನ್ ಸರ್ ಫ್ಯಾನ್ ಅಂತಲ್ಲಿ ಇದ್ದಿದ್ದು ಏನು ಸಿನಿಮಾ ಪ್ರೊಡ್ಯೂಸರ್ ಆಗಬೇಕು ಅಂತ ಕನ್ಸು ಮನಸ್ಸಲ್ಲೂ ನಾವು ಅಂದ್ಕೊಂಡಿರಲಿಲ್ಲ. ಯಾರೋ ಯಾವುದೋ ಒಂದು ಫಂಕ್ಷನ್ಗೆ ಹೋದ್ವಿ, ಯಾರೋ ಅವಮಾನ ಮಾಡಿದ್ರು. ಸೊ ಆಯ್ತು ಬಿಡು, ಈ ರೀತಿ ಉತ್ತರ ಕೊಡೋಣ ಅಂತೇಳಿ ಹೆಬ್ಬುಲಿ ಮಾಡಿದ್ದೆ. ಹೆಬ್ಬುಲಿ ಆದಮೇಲೆ ಅದೇ ರೀತಿ ಸಿನಿಮಾ ನಮ್ಮ ಕೈ ಹಿಡಿದು ಕಾಪಾಡ್ತು. ಮುಖ್ಯವಾಗಿ ಮೀಡಿಯಾ ನಮ್ಮ ಜೊತೆಲಿ ನಿಂತ್ಕೊಂಡು ನಾವೇನೇ ಮಾಡಲಿ ನಮ್ಮನ್ನು ಜೊತೆಯಲ್ಲಿ ಕೈ ಹಿಡ್ಕೊಂಡು ದಡ ಸೇರಿಸಿದ್ದೀರ. ಸೊ ಅದಾದಮೇಲೆ ದರ್ಶನ್ ಸರ್ಗೂ ಆ ರಾಬರ್ಟ್ ಅನ್ನೋ ಟೈಟ್ಲನ್ನ ಕನ್ವೆ ಮಾಡಿ ಸರ್ ಮಾಡೋಣ ಅಂತೇಳಿ ಕೊನೆಗೆ ಅವರು ಒಪ್ಕೊಂಡು ಸೊ ಎಲ್ಲ ಇವತ್ತಿಗೆ ಇಲ್ಲಿ ಬಂದು ನಿಂತಿದ್ರು. ದುಬಾರಿ ಬಜೆಟ್ ಸಿನಿಮಾ ಅಂತ ಏನು ಬಜೆಟ್ ಆಗ್ಬೋದು ಈಗ? 35 ಆ ಥರ ಎಲ್ಲ ಸುದ್ದಿ ಇದೆ ಸರ್. ನಿಮಗೆ ಆಲ್ಮೋಸ್ಟ್ ಒಂದು 5-6 ಜನವರಿಯಲ್ಲಿ ಹಿಂಗೆ ಬಜೆಟ್ ಹೇಳಿ ಹೇಳಿ ಮನೆಗೆ ನೆಂಟರುಗಳನ್ನ ಕರೆಸ್ಕೊಂಡ್ರು. ಆ ತಪ್ಪು ನಾವು ಮಾಡೋದು ಬೇಡ. ಸೊ ನಿಮಗೆ ನಿಮ್ಮ ಹತ್ರ ಮುಚ್ಚಿಡೋವಂಥದ್ದು ಏನಿಲ್ಲ. ನಾವೇನೇ ಸಿನಿಮಾ ಮಾಡಲಿ, ನಾವೇನೇ ಮಾಡಲಿ, ನಿಮ್ಗಳ ಸಹಕಾರ ಇಲ್ದಲ್ಲ ನಾವು ಜನಗಳನ್ನ ರೀಚ್ ಮಾಡೋಕ್ಕೆ ಆಗಲ್ಲ. ಸೊ ಏನೇ ಇದ್ದರೂ ಎಲ್ಲ ಫೈನಲ್ ಫಿಗರ್ ಆದಮೇಲೆ ವಿತ್ ಡಾಕ್ಯುಮೆಂಟ್ ಡಿಕ್ಲೇರ್ಡ್ ಅಮೌಂಟೇ ನಾನು ಅವತ್ತು ತಿಳಿಸ್ತೀನಿ ಸರ್ ತಮ್ಮಲ್ಲಿ.